ಇವತ್ತು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಮನ್ಸೂರ್ ಅವರ ಪರವಾಗಿ ಇವತ್ತು ಚುನಾವಣೆ ಈ ರ್ಯಾಲಿಗೆ ನಾವೆಲ್ಲ ಬಂದಿದ್ದೀವಿ. ಒಳ್ಳೆ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ. ಈಗಾಗಲೇ ಸರ್ಕಾರದ ಯೋಜನೆಗಳು ಬಡವರ ಪರವಾಗಿವೆ, ಹೆಣ್ಮಕ್ಕಳ ಪರವಾಗಿವೆ, ಅವ್ರದ್ದೆಲ್ಲನೂ ಪ್ರತಿಕ್ರಿಯೆ ಭಾಳಷ್ಟು ಚೆನ್ನಾಗಿದೆ. ನಗುಮುಖದಿಂದ ನಮಗೆಲ್ಲ ಸ್ವಾಗತ ಕೋರಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕ್ತೀರಿ ಅಂತ ಹೇಳ್ತಾ ಇದ್ದಾರೆ. ಒಂದು ಅಂಡರ್ ಕರೆಂಟ್ ಅಂತ ಹೇಳ್ತಾರಲ್ಲ, ಅದು ಇವತ್ತು ಇಡೀ ರಾಜ್ಯದಲ್ಲಿ ಗೋಚರ ಆಗ್ತಾ ಇದೆ. ಆದ್ದರಿಂದ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ನಾವು ಗೆಲ್ತೀವಿ ಅಂತ ನನ್ನ ಭಾವನೆ. ಎಲ್ಲಿ ಅಸೆಂಬ್ಲಿ ನೋಡಿ, ಯಾವುದೇ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಈ ದೇಶದಲ್ಲಿ 136 ಸೀಟುಗಳನ್ನು ಈ ರಾಜ್ಯದಲ್ಲಿ ನಮಗೆ ಬಹುಮತವನ್ನು ಕಾಂಗ್ರೆಸ್ ಪಾರ್ಟಿಗೆ ಜನಗಳು ಕೊಟ್ಟಿದ್ದಾರೆ. ಅಂತಹ ಬಹುಮತದ ಸರ್ಕಾರವನ್ನು ಕೆಡುವುತ್ತೀವಿ ಅಂತ ಹೇಳೋದೇ ಪ್ರಜಾಪ್ರಭುತ್ವದ ವಿರೋಧಿ ಕೆಲಸ. ಹಾಗಾದರೆ ಸಂವಿಧಾನಕ್ಕೆ ಬೆಲೆ ಇಲ್ವಾ? ಮತ್ತೆ ಕುದುರೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ ಅಂತನಾ? ಅವ್ರು ಯಾವುದೇ ಯೋಜನೆಗಳು ಈ ಸರಿ ಸಕ್ಸಸ್ ಆಗಲ್ಲ, ಗೊತ್ತಾಗಿದೆ ಜನಗಳಿಗೆ. ಅದಕ್ಕೆ ಅವರು ಈ ಥರ ದುಸ್ಸಾಹಸಗಳಿಗೆ ಕೈ ಹಾಕಬಾರ್ದು ಅಂತಲೇ ನಮ್ಮ ರಾಜ್ಯದ ಜನತೆ ನಮಗೆ ಹೈಯೆಸ್ಟ್ ಆಶೀರ್ವಾದ ಮಾಡಿದ್ದಾರೆ. ಈ ಕನ್ಸಲ್ ಸಹ ನೆನೆಸ್ಕೊಳ್ಳೋದು ಬೇಡ. ಬಿ ಜೆ ಪಿ ಅವರಾಗಲಿ ಜೆ ಡಿ ಎಸ್ ಅವರಾಗಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಕೆಡುವಲಿಕ್ಕೆ ಯಾವುದೇ ಕಾರಣಕ್ಕೂ ಅವರಿಗೆ ಸಾಧ್ಯ ಆಗೋದಿಲ್ಲ. ಯಾವುದೇ ಪ್ರಯತ್ನ ಪಟ್ಟರೂ ಅವರು ಫೇಲ್ಯೂರ್ ಆಗ್ತಾರೆ. ಪ್ರಯತ್ನ ಇದ್ದೇ ಇದೆ. ನಿಮಗೆ ಗೊತ್ತು, ಟಿ ವಿ ನನಗಿಂತ ಚೆನ್ನಾಗಿ ಸರ್ಕಾರ ರಚನೆ ಆದ ಮೊದಲನೇ ದಿವಸದಿಂದನೇ ಈ ವಾರ ಕಳೀತದೆ, ಈ ತಿಂಗಳು ಕಳೀತದೆ, ಈಗ ಪಾಪ ಡೆಡ್ ಲೈನ್ ಕೊಡ್ತಾವ್ರೆ, ಇನ್ನೆಷ್ಟು ಡೆಡ್ ಲೈನ್ಗಳು ಕೊಡ್ತಾರೆ, ಇನ್ನು 4 ವರ್ಷದ 2 ತಿಂಗಳು ಡೆಡ್ ಲೈನ್ ಕೊಡ್ತಾರೆ. 2028 ಮತ್ತೆ ನಮ್ಮ ಯೋಜನೆಗಳು ನಮ್ಮ ಕೈ ಹಿಡಿತದೆ. ಕಾಂಗ್ರೆಸ್ ಸರ್ಕಾರ ಮತ್ತೆ 2028 ವಾಪಸ್ಸು ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಆವಾಗೂ ಇವರು ಇದನ್ನು ಹೇಳ್ತಾರೆ 136 ಸೀಟ್ ಇರೋದು ನನ್ನ ಪ್ರಕಾರ 2028 150 ಸೀಟ್ ಆಗ್ತದೆ. ಆಗಲೂ ಈ ಸ್ಟೇಟ್ಮೆಂಟ್ಗಳು ಆರೋ ಶೋಕವ್ರು ಕೊಡ್ತಾನೆ ಇರಲಿ, ಅದಕ್ಕೆ ನಂದು ಅಬ್ಜೆಕ್ಷನ್ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.